ಬೆಳೆದ ಮಕ್ಕಳಿಗೆ ವರ್ಷವಾದರೂ ಹೆಸರಿಡೋಲ್ಲ. ಹೋಳಿ ಹಬ್ಬದಂದೇ ಗಂಡು ಮಕ್ಕಳಿಗೆ ನಾಮಕರಣ. ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ 13 ದಿನಗಳಲ್ಲಿ ನಾಮಕರಣ ಮಾಡುವುದು ವಾಡಿಕೆ. ಕೆಲ ಸಂಪ್ರದಾಯಗಳ ಪ್ರಕಾರ ಜ್ಯೋತಿಷಿ ಶಾಸ್ತ್ರಿಗಳು ಸೂಚಿಸುವಂತೆ ತಿಂಗಳ ಒಳಗಾಗಿ ಮಗುವಿಗೆ ಹೆಸರಿಡ್ತಾರೆ. ಆದರೆ ವಿಜಯಪುರ ಜಿಲ್ಲೆಯ ತಾಂಡಾಗಳಲ್ಲಿ ಜನಿಸೋ ಮಕ್ಕಳಿಗೆ ಹಬ್ಬಕ್ಕೆ ಮಾತ್ರ ನಾಮಕರಣ ಮಾಡ್ತಾರೆ. ಹೋಳಿ ಹಬ್ಬ ಮುಗಿದ ಮರುದಿನ ಹುಟ್ಟಿದ್ರೂ ಮಕ್ಕಳು ವರ್ಷಪೂರ್ತಿ ಹೆಸರಿಲ್ಲದೆ ಬೆಳೆಯುತ್ತವೆ. ಲಂಬಾಣಿ ಸಮುದಾಯದಲ್ಲಿರುವ ಈ ಆಚರಣೆ ದೇಶದಲ್ಲಿಯೇ ಅತ್ಯಂತ ವಿಶಿಷ್ಟ ಹಾಗೂ ವಿಭಿನ್ನವಾಗಿದೆ. ದೇಶಾದ್ಯಂತ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇಶದ ವಿವಿಧ ಭಾಗಗಳಲ್ಲಿ ಹಬ್ಬವನ್ನ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಗುಮ್ಮಟನಗರಿ ವಿಜಯಪುರದಲ್ಲಿರೋ ಅರಕೆರೆ ತಾಂಡಾ ನಂಬರ್ 3 ಲಂಬಾಣಿ ಸಮುದಾಯ ಮಾತ್ರ ಬಹಳ ವಿಶೇಷವಾಗಿ ಮತ್ತು ವಿಶಿಷ್ಟವಾಗಿ ಹೋಳಿ ಆಚರಣೆ ಮಾಡ್ತಾರೆ. ಲಂಬಾಣಿ ತಾಂಡಗಳಲ್ಲಿ ಜನಿಸುವ ಗಂಡು ಮಕ್ಕಳಿಗೆ ಹೋಳಿ ಹಬ್ಬದ ದಿನವೇ ನಾಮಕರಣ ಮಾಡ್ತಾರೆ. ಹೋಳಿ ಹುಣ್ಣಿಮೆ ಕಳೆದ ನಂತರ ಹುಟ್ಟೋ ಮಕ್ಕಳಿಗೆ ಇಲ್ಲಿ ವರ್ಷಪೂರ್ತಿ ಹೆಸರಿಡೋಲ್ಲ. ಬದಲಿಗೆ ಪ್ರತಿ ವರ್ಷ ಬರುವ ಹೋಳಿ ಹುಣ್ಣಿಮೆಯ ದಿನ ಇಲ್ಲಿ ಮಕ್ಕಳಿಗೆ ಹೆಸರಿಡೋ ಕಾರ್ಯ ಮಾಡಲಾಗುತ್ತೆ. ಕಳೆದ 100 ವರ್ಷಗಳ ಹಿಂದಿನಿಂದಲೂ ಈ ಸಂಪ್ರದಾಯವನ್ನ ಲಂಬಾಣಿ ಸಮುದಾಯದವರು ನಡೆಸಿಕೊಂಡು ಬಂದಿದ್ದಾರೆ. ಗಂಡು ಮಗುವಿಗೆ ನಾಮಕರಣ ಮಾಡೋ ಮುಂಚೆ ಮಗುವಿನ ತಲೆಗೆ ಕೆಂಪು ಬಟ್ಟೆ ಕಟ್ಟಿ ತಾಂಡದ ಹಿರಿಯರ ಸಮಕ್ಷಮ ಹೆಸರಿಡಲಾಗುತ್ತೆ. ಇಲ್ಲಿ ವರ್ಷಕ್ಕೊಮ್ಮೆ ಹೆಸರಿಡೋ ಕಾರ್ಯ ತುಂಬಾ ವಿಶೇಷವಾಗಿ ನಡೆಯುತ್ತೆ. ಒಂದೆಡೆ ಸೇರುವ ತಾಂಡದ ಪುರುಷರೆಲ್ಲ ಕುಣಿಯುತ್ತಾ ನಾಮಕರಣ ಶಾಸ್ತ್ರವನ್ನ ಮಾಡ್ತಾರೆ. ಈ ವೇಳೆ ತಾಂಡದ ಮಹಿಳೆಯರು ವಿಶೇಷ ಹಾಡುಗಳನ್ನ ಹೇಳುವ ಮೂಲಕ ಮಗುವಿನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸೋದು ವಿಶೇಷ. ಇದು ಹೋಳಿ ಹಬ್ಬ ಅಂದರೆ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಈ ಟೈಮಲ್ಲಿ ಅಂದರೆ ಎಲ್ಲರದು ರಾಶಿ ಅವೆಲ್ಲ ಮುಗಿಸ್ಕೊಂಡು ಇದು ಒಂದು ಅವರಿಗೆ ಹಬ್ಬ. ಹಬ್ಬ ಅಂದರೆ ಏನು ಅವ್ರದ್ದು ಇಷ್ಟು ದಿನ ದುಡ್ದಿರ್ತಾರಲ್ಲ, ಈ ಹಬ್ಬದಲ್ಲಿ ಅವರು ತಮ್ಮ ಮನಸಾರೆ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಆಮೇಲೆ ಈ ವರ್ಷದಲ್ಲಿ ಹುಟ್ಟಿದಂಥ ಮಕ್ಕಳು ಇರ್ತಾರಲ್ಲ, ಒಂದರಿಂದ ಅಂದರೆ 1 ಒಂದು ವರ್ಷದ ಒಳಗಡೆ ಆ ಎಲ್ಲ ಮಕ್ಕಳಿಗೆ ಹೋಳಿ ಅಂತ ಅದು ಅಗ್ನಿ ದಹನ ಮಾಡ್ತಾರಲ್ಲ, ಆ ಟೈಮಲ್ಲಿ ತೊಗೊಂಡು ಹೋಗ್ಬಿಟ್ಟು ಅವರನ್ನು ಅಲ್ಲಿ ನಮಸ್ಕಾರ ಮಾಡಿಸೋದು, ಆಮೇಲೆ ಕೆಂಪು ಬಟ್ಟೆ ಹಾಕ್ಕೊಂಡು ತಲೆಗೆ ಕಟ್ಕೊಂಡು ಅಲ್ಲಿ ಹೋಗಿ ನಮಸ್ಕಾರ ಮಾಡೋದು, ಆಮೇಲೆ ಸುತ್ತಲೂ ಎಲ್ಲ ಹೆಣ್ಮಕ್ಕಳು ಹೋಳಿ ಅಗ್ನಿ ಇದರ ಸುತ್ತಲೂ ಜೋಳ ರಾಶಿಯಾಗಿದ್ದಂಥ ಜೋಳ ತೊಗೊಂಡೋಗಿ ಹಾಕಿ ಎಲ್ಲ ಹಾಡ ಅನ್ಕೊಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ಸಾಯಂಕಾಲ ರಾತ್ರಿ ಎಲ್ಲ ಕೂತು ಅದು ಪೂರಿ ಅಂದರೆ ನಮ್ಮಲ್ಲಿ ಪೂರಿ ಅಂತಾರೆ, ಅದನ್ನು ಮಾಡ್ತಾರೆ. ರಾತ್ರಿ ಎಲ್ಲ ಪೂರಿ ಮಾಡಿಬಿಟ್ಟು ಆ ಮಕ್ಕಳಿಗೆ ಸಾಯಂಕಾಲ ಹೊತ್ತು ಅಂದರೆ ರೆಡ್ ಬಟ್ಟೆ ಕಟ್ಕೊಂಡು ಅವರು ಅಂದರೆ ತಾಯಿಗೆ ಅವರಪ್ಪಗೆ ಮನೇಲಿ ಅವ್ರ ದೊಡ್ಡಪ್ಪ ಹಿಂಗೆ ಇರ್ತಾರಲ್ಲ ಅವರಿಗೆಲ್ಲ ಬೈಯೋದು ಅದು ಒಂದು ಸಂಭ್ರಮ ಮಾಡ್ತಾರೆ. ಅಂದರೆ ಹಾಡು ಅನ್ಕೊತು ಸಂಭ್ರಮಿಸ್ತಾರೆ. ಮತ್ತು ಎಲ್ಲರೂ ಅಂದರೆ ಅವರ ಅಜ್ಜಿ ಇರ್ತಾರೆ ಅವರ ಅಮ್ಮ ಇರ್ತಾರೆ ಅವರು ಆ ಮಕ್ಕಳನ್ನ ಕಿವಿಯಲ್ಲಿ ಏನೋ ಒಂದು ಆಶೀರ್ವಾದ ನುಡಿಗಳನ್ನು ಹೇಳ್ತಾರೆ. ತಾಂಡಾಗಳಲ್ಲಿ ಕಾಮದಹನಕ್ಕೂ ಮುನ್ನ ಹುಟ್ಟಿದ ಗಂಡು ಮಗುವಿನ ಜಡೆ ತೆಗೆಯಲಾಗುತ್ತೆ. ಬಂಧು ಬಾಂಧವರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಜಡೆ ತೆಗೆದ ನಂತರ ಮಗುವನ್ನ ಕೆಳಗೆ ಕೂರಿಸಿ ಮೇಲಿಂದ ಕೋಲಾಟದ ರೀತಿಯಲ್ಲಿ ಪರಸ್ಪರ ಕೋಲುಗಳನ್ನ ಬಡಿಯಲಾಗುತ್ತೆ. ಬಳಿಕ ತಾಂಡ ಪುರುಷರು ವೃತ್ತಾಕಾರದಲ್ಲಿ ಜಮಾಯಿಸಿ ನೃತ್ಯ ಮಾಡ್ತಾರೆ. ಮಹಿಳೆಯರು ನಾವೇನು ಕಡಿಮೆ ಅನ್ನುವಂತೆ ಸಾಂಪ್ರದಾಯಿಕ ನೃತ್ಯ ಮಾಡ್ತಾರೆ. ಈ ವೇಳೆ ಹೆಸರಿಡುವ ಕಾರ್ಯಕ್ರಮವೆಂದೇ ವಿಶೇಷವಾಗಿ ತಯಾರಿಸಲಾಗಿರುವ ಸಿಹಿ ಪೂರಿಯನ್ನು ಹಂಚುತ್ತಾರೆ.
ತಾಂಡದಲ್ಲಿ ವರ್ಷಪೂರ್ತಿ ಹೆಸರಿಡದ ಮಕ್ಕಳಿಗೆ ನಾಮಕರಣ ಕಾರ್ಯ ಮುಗಿದ ಬಳಿಕ ಕಾಮನ ಮೂರ್ತಿಯನ್ನ ದಹನ ಮಾಡ್ತಾರೆ. ನೌಕರಿ ವಲಸೆ ಹೋದ ತಾಂಡ ನಿವಾಸಿಗಳು ಪ್ರತಿ ವರ್ಷ ತಾಂಡಗೆ ಬಂದು ಹುಟ್ಟಿದ ಮಕ್ಕಳಿಗೆ ನಾಮಕರಣ ಮಾಡಿಕೊಂಡು ಹೋಗೋದು ಹೋಳಿ ಹಬ್ಬದ ವಿಶೇಷ. ಇಂತಹ ಆಧುನಿಕ ಕಾಲದಲ್ಲಿಯೂ ಲಂಬಾಣಿ ತಾಂಡಗಳಲ್ಲಿ ವೈಶಿಷ್ಟ್ಯಪೂರ್ಣ ಆಚರಣೆಗಳು ಇದೆ. ಈ ಹಬ್ಬದ ಮತ್ತೊಂದು ವಿಶೇಷ ಅಂದ್ರೆ ದೇಶದ ವಿವಿಧ ಭಾಗಗಳಲ್ಲಿ ಜೀವನೋಪಾಯಕ್ಕೆ ಅಂತ ವಲಸೆ ಹೋಗಿರುವ ತಾಂಡದ ನಿವಾಸಿಗಳು ಹೋಳಿ ಹಬ್ಬದ ದಿನ ತಪ್ಪದೆ ತಮ್ಮ ತಾಂಡಗಳಿಗೆ ಆಗಮಿಸಿ ಅಗಲಿದ ಹಿರಿಯರಿಗೆ ಎಡೆ ಹಿಡಿದು ಪೂಜೆ ಸಲ್ಲಿಸುತ್ತಾರೆ. ಅತಿ ಹೆಚ್ಚು ಜನಸಂಖ್ಯೆ ಇವತ್ತು ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನೊಳಗೆ ಇವತ್ತು ನಮ್ಮ ಅರಕೇರಿ ತಾಂಡ ನಂಬರ್ 3. ಇಲ್ಲಿ ವಿಶಿಷ್ಟತೆ ಏನಂತಂದರೆ ಸುಮಾರು 1 ತಿಂಗಳ ಕಾಲದಿಂದ ಈಗ 15 ದಿವಸದಿಂದ ನಾವೆಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಇವತ್ತು ಹೋಳಿ ಹುಣ್ಣಿ ಇವತ್ತು ಮಾರ್ನಿಂಗ್ ನಾವು ಹೋಳಿ ಹುಣ್ಣಿ ಸುಟ್ಟಿದ್ದೀವಿ. ಇವತ್ತು ಮುಂಜಾನೆ ನಮ್ಮ ಪೂರ್ವಜರು ಏನಾದ್ರು ಹಿರಿಯರು ಅವರ ಸಡಿಗೆಗಳಿಗೆ ಹೋಗಿ ಮಂದಿರಗಳಿಗೆ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಮತ್ತು ಹೋಳಿ ಹುಣ್ಣಿಯಲ್ಲಿ ಏನಿರತಕ್ಕಂಥ ಸುಟ್ಟಿರ್ತಕ್ಕಂಥ ಬೂದಿ ಅದನ್ನು ತೆಗೆದುಕೊಂಡು ನಮ್ಮ ಹಿರಿಯರನ್ನು ಹಚ್ಚಿ ಎಲ್ಲರಿಗೂ ಆಶೀರ್ವಾದವನ್ನು ಪಡಿತೀವಿ. ಅದರ ಜೊತೆಗೆ ಧೂಂಡು ಕಾರ್ಯಕ್ರಮ ಇವತ್ತು ಮನೆ ಮನೆಗೆ ಎಲ್ಲಿ ಗಂಡು ಮಗು ಹುಟ್ಟಿರ್ತದೆ ತಂಡದೊಳಗೆ ಅವರಿಗೆ ನಾಮಕರಣ ಹಾಡಿನ ಮುಖಾಂತರ ನಾಮಕರಣ ಮಾಡ್ತೀವಿ. ಹೆಣ್ಣು ಮಕ್ಕಳು ಇದ್ದರೆ ಇಲ್ಲ, ಆದರೆ ಗಂಡು ಮಗುಗೆ ಅಷ್ಟೇ ನಾಮಕರಣ ಮಾಡ್ತಕ್ಕಂಥ ಒಂದು ಪದ್ಧತಿ ಪೂರ್ವಜರು ಮಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿನ ಹಿರಿಯರು ನಾಯಕ್ ಡಾವ್ ಕಾರಬಾರಿ ಮತ್ತು ಪಂಚರು ಸೇರಿ ಈ ಕಾರ್ಯಕ್ರಮ ವಿಶಿಷ್ಟೆಯನ್ನು ಮೆರೀತಾರೆ. ವಿಶೇಷವಾಗಿ ಭಾರತ ದೇಶದೊಳಗೆ ಈ ಭಾಗದಾಗ ನಮ್ಮದೇನು ಈ ಭಾರತದ ಈ ಭಾಗದಲ್ಲಿ ವಿಶಿಷ್ಟವಾಗಿ ಆಚರಣೆ ಆಗ್ತಕ್ಕಂಥದ್ದು ಈ ನಮ್ಮ ಬಿಜಾಪುರ ತಾಲೂಕಿನ ಸುಮಾರು 100-120 ತಾಂಡಗಳು ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ನಮ್ಮ ತಾಂಡಗಳು ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ. ನೇಮಕರಣ ನಮ್ಮಲ್ಲಿ ಆ ಪದ್ಧತಿ ಇಲ್ಲ, ಅದನ್ನು ಹಿರಿಯರನ್ನು ಕೇಳಿ ಅಥವಾ ನಮ್ಮಲ್ಲಿ ಇರತಕ್ಕಂಥ ಪೂಜ್ಯರನ್ನು ಕೇಳಿ ನಾಮಕರಣ ಮಾಡ್ತಾರೆ. ತೊಟ್ಟಿಲ ಕಾರ್ಯಕ್ರಮ ಮಾಡ್ತಾರೆ. ನಾವು 1 ವರ್ಷ ವೇಟ್ ಮಾಡಬೇಕು ಹೋಳಿ ಹುಣ್ಣಿಗೆ ನಾಮಕರಣ. ಹಾಡ ಹಾಡುವ ಮುಖಾಂತರ ವಾರ ಮತ್ತು ತಿಥಿಗಳು ಈಗಾಗಲೇ ಅವರು ಇದು ಮಾಡಿರ್ತಾರೆ. ಆ ಹೆಸರಿನ ಮ್ಯಾಗಿಂದ ಅವರು ಹೆಸರು ಹೇಳಿರ್ತಾರೆ, ಆ ಹಾಡನ್ನು ಹಾಡಿನೊಳಗೆ ಅವ್ರ ಹೆಸರು ಸೇರಿಸಿ ನಾಮಕರಣ ಮಾಡ್ತಾರೆ. ಒಟ್ಟಾರೆ ದೇಶದ ಹಲವು ಭಾಗಗಳಲ್ಲಿ ವಿಭಿನ್ನವಾಗಿ ಹೋಳಿ ಆಚರಣೆ ನಡೆಯುತ್ತೆ. ಆದರೆ ಲಂಬಾಣಿ ಸಮುದಾಯ ಆಚರಣೆ ಮಾಡೋ ಹೋಳಿ ಹಬ್ಬ ಮಾತ್ರ ಎಲ್ಲದಕ್ಕಿಂತ ವಿಶಿಷ್ಟವಾಗಿರುತ್ತೆ.